ಸಿಎಂ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಸೇರಿ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದೇವೆ. ಸಿಎಂ ಪರ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ. ನಮ್ಮ ಜೊತೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ, ಮತ್ತೆ ಮಾತಾಡ್ಸೋಣ. ಸರ್, ಈ ಒಂದು ನಿರ್ಣಯ ರಾಜ್ಯಪಾಲರು ತಗೊಂಡಿರುವಂತಹ ಈ ನಿರ್ಣಯದ ಹಿಂದೆ ರಾಜಕೀಯದ ಹೊಸ ಉದ್ದೇಶ ಇದೆ ಅನ್ಸುತ್ತಾ? ಎಲ್ಲೊಂದ್ ಕಡೆ ಬಿಜೆಪಿ ರಾಜಭವನವನ್ನ ಮಿಸ್ ಯೂಸ್ ಮಾಡ್ಕೋತಿದೆ ಅಂತ ಅನ್ಸುತ್ತೆ. ನೋಡಿ, ಕೇಂದ್ರದ ಮೋದಿ ಸರ್ಕಾರ, ಬಿಜೆಪಿಯ ಮೋದಿ ಸರ್ಕಾರ ಎಲ್ಲೆಲ್ಲಿ ಅವರ ಸರ್ಕಾರಗಳಿಲ್ಲ ಅಲ್ಲಿ ಅದನ್ನು ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಹಿಂದಿನಿಂದ ಮಾಡಿದೆ, ಸಾಕಷ್ಟು ಸರ್ಕಾರಗಳನ್ನು ತೆಗೆದಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ರಾಜಭವನವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಷಡ್ಯಂತ್ರನ ಮಾಡ್ತಾ ಇದ್ದಾರೆ. ಏನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಇಲ್ಲೀಗಲ್ ಇದೆ. ಯಾಕಂದರೆ 17A under Section 17A ಅನ್ನೋ ಪರ್ಮಿಷನ್ ಕೇಳಿದ್ದಾರೆ. ಅದು ಯಾವುದೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೇಳಬೇಕೇ ವಿನ ಒಂದು ಪ್ರೈವೇಟ್ ಪರ್ಸನ್ ಕೇಳಿದರೆ ಅವರು ಕೊಡೋಕ್ಕೆ ಅವಕಾಶ ಇಲ್ಲ. ಆದರೆ ಕೊಟ್ಟಿದ್ದಾರೆ, ರಾಜಕೀಯ ಪ್ರೇರಿತ ಇದೆ. ಇದನ್ನು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ಇದಕ್ಕೆ ರಾಜಕೀಯವಾಗಿ ನಾವನ್ನು ಎದುರಿಸ್ತೀವಿ. ಇದೇನು ಭಾಳ ದೊಡ್ಡ ವಿಷಯ ಅಲ್ಲ. ವಿ ಡೋಂಟ್ ಥಿಂಕ್ ಇಟ್ ಸಮಥಿಂಗ್ ಬಿಗ್. ವಿಪಕ್ಷಗಳು ಸಿಎಂ ರಾಜೀನಾಮೆಯನ್ನು ನೀಡಬೇಕು ಅಂತ ಆಗ್ರಹಿಸ್ತಾ ಇರ್ತಕ್ಕಂಥದ್ದು, ಸಿಎಂ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ ವಿಪಕ್ಷಗಳ ಆಗ್ರಹ ಆಗಿದೆ. ನೋಡಿ, ಇದು ರಾಜಕೀಯ ಪ್ರೇರಿತವಾಗಿರೋದ್ರಿಂದ ರಾಜೀನಾಮೆ ಕೂಡ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಇದು ಲೀಗಲ್ ಆರ್ಡರೇ ಅಲ್ಲ. ನೀವು ಒಬ್ಬ ಪ್ರೈವೇಟ್ ಪರ್ಸನ್ನು ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳೋಕ್ಕೆ ಅವಕಾಶ ಇದೆಯಾ 17A ಅಲ್ಲಿ? ಇಲ್ಲ. ಯಾಕಂದರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೇಳಬೇಕು. ಆದರೆ ಇಲ್ಲಿ ಒಬ್ಬ ಪ್ರೈವೇಟ್ ಪರ್ಸನ್ ಕೇಳಿದ್ದಕ್ಕೆ ಇವ್ರು ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಇದು ರಾಜಕೀಯ ಪ್ರೇರಿತ ಅಂತ ಯಾವ ಸ್ಪಷ್ಟವಾಗಿ ಯಾಕೆ ಗೋಚರ ಆಗ್ತಾ ಇದೆ ಅಂದರೆ, BJP ಮುಖಂಡರ ವಿರುದ್ಧ ಇರತಕ್ಕಂಥ ಏನು ಪರ್ಮಿಷನ್ಗೆ ಲೋಕಾಯುಕ್ತರು ಕೇಳಿದ್ರೆ ಕೊಡೋದಿಲ್ಲ. ಆದರೆ ರಾತ್ರೋರಾತ್ರಿ ಒಂದೇ ಅವತ್ತಿನ ದಿನನೇ ಅಪ್ಲಿಕೇಶನ್, ಅವತ್ತಿನ ದಿನನೇ ನೋಟಿಸು, ಇದೆಲ್ಲ ರಾಜಕೀಯ ಪ್ರೇರಿತವಾಗಿದೆ. ಅದಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಇದೆ, ಇದನ್ನು ನಾವು ಎದುರಿಸ್ತೀವಿ. ಇದೇನು ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಈ ವಿಚಾರವಾಗಿ? ನೋಡಿ, ಇದನ್ನು ಈಗಾಗಲೇ ನಮ್ಮ ಎಲ್ಲ ಹಿರಿಯ ನಾಯಕರೆಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ. ಇದಕ್ಕೆ ಡೆಫಿನೆಟ್ಲಿ ಇಲ್ಲ ಕೋರ್ಟ್ಗೆ ಹೋಗ್ತಾರೆ. ಇದನ್ನು ಲೀಗಲ್ ರೆಮಿಡಿ ಏನಿದೆ ಅದನ್ನು ವಿಲ್ ಸಿಕ್ ದ ಲೀಗಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.